ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ದಿ ತರ್ಡ ಯೂಟ್ಯೂಬ್ ಬ್ಲಾಗ್. ಮತ್ತೊಂದು ಹೊಚ್ಚ ಹೊಸ ಬ್ಲಾಗಿಗೆ ಸ್ವಾಗತ. ಆ್ಯಂಡ್ ಇವತ್ತು ನಾಗರ ಪಂಚಮಿ, ಎಲ್ಲರಿಗೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳು. ಈ ನಾಗರ ಪಂಚಮಿ ದಿನ ನಾವು ಒಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ ಮಾಡ್ತೀವಿ, ಬಿಕಾಸ್ ಈ ಒಂದು ಕೋಸ್ಟಲ್ ಬೆಲ್ಟಲ್ಲಿ ಈ ನಾಗರಾಧನೆ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ್ಯಂಡ್ ನಾಗರ ಪಂಚಮಿ ಹಬ್ಬದ ದಿನ ಲೈಕ್ ಪ್ರತಿಯೊಂದು ಫ್ಯಾಮಿಲಿಗೆ ಕೂಡ ಒಂದು ಮೂಲಸ್ಥಾನ ಅಂತಿರುತ್ತೆ. ಆ ಮೂಲಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ನಾಗನ ಕಲ್ಲಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಬೇಕಾಗತ್ತೆ. ಹೀಗಿರುವಾಗ ಈ ನಾಗರ ಪಂಚಮಿ ದಿನ ಏನೇನೆಲ್ಲ ನಡೆಯುತ್ತೆ, ಏನೇನೆಲ್ಲ ವಿಶೇಷತೆ ಇರುತ್ತೆ ಎಲ್ಲ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಬನ್ನಿ ನೋಡೋಣ. ಲಾಸ್ಟ್ ಅಂಕಲ್ ಲಾಗ್ನ ನೋಡಿ ಆ್ಯಂಡ್ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್. ಲೆಟ್ಸ್ ಗೋ. ಶ್ರಾವಣ ಮಾಸದಲ್ಲಿ ಮೊದಲಾಗಿ ಬರುವಂಥ ಹಬ್ಬ ಅಂದರೆ ಅದು ನಾಗರ ಪಂಚಮಿ. ನಮ್ಮ ಒಂದು ಕೋಸ್ಟಲ್ ಬೆಲ್ಟಲ್ಲಿ ಹೇಳಬೇಕಂದ್ರೆ ಆಟಿ ತಿಂಗಳ ನಂತರ ಮೊದಲಾಗಿ ಬರುವಂಥ ಒಂದು ಹಬ್ಬ ಅಂದರೆ ಅದು ನಾಗರ ಪಂಚಮಿ. ಹಿಂದಿನ ಕಾಲದಿಂದನೂ ಕೂಡ ನಾಗನಿಗೆ ತನ್ನದೇ ಆದಂಥ ಸ್ಥಾನಮಾನ ಸಿಕ್ಕಿದೆ. ಈ ನಾಗರ ಪಂಚಮಿಯಂದು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂಥ ಮೂಲ ಸ್ಥಾನಕ್ಕೆ ಹೋಗಿ ತಮ್ಮ ಒಂದು ಮೂಲ ನಾಗಕ್ಕೆ ಆರಾಧಿಸುವುದು ಪ್ರತೀತಿ. ಈ ಒಂದು ನಾಗರ ಪಂಚಮಿ ದಿನದಂದು ಶ್ರದ್ಧಾ ಭಕ್ತಿ ಮತ್ತು ಶುಚಿತ್ವ ಅನ್ನೋದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಒಂದು ದಿನ ನಮ್ಮ ಒಂದು ಕೋಸ್ಟಲ್ ಬೆಲ್ಟಲ್ಲಿ ಸಾಸಿವೆ ಸುಡುವುದು ಸಮೇತ ಮಾಡುವುದಿಲ್ಲ, ಅಂದರೆ ಒಗ್ಗರಣೆ ಕೂಡ ಹಾಕುವುದಿಲ್ಲ ಪ್ರತಿಯೊಂದು ಮನೆಯಲ್ಲಿ. ಅಷ್ಟೊಂದು ಸಂಪ್ರದಾಯವನ್ನು ಈಗಲೂ ಕೂಡ ಫಾಲೋ ಮಾಡ್ತಾರೆ. ನಾಗನಿಗೆ ಏಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಹಿಂದಿನ ಕಾಲದಿಂದನೂ ಕೂಡ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ನಾಗಾರಾಧನೆ ತುಂಬಾ ವಿಶೇಷ. ಅದು ಕೂಡ ಈ ದಕ್ಷಿಣ ಕನ್ನಡ ಆಗಿರ್ಬೋದು ಅಥವಾ ನಮ್ಮ ಒಂದು ಉಡುಪಿ ಆಗಿರ್ಬೋದು, ಇಲ್ಲೆಲ್ಲ ಈ ನಾಗಾರಾಧನೆ ಭೂತಾರಾಧನೆ ಅನ್ನೋದು ತುಂಬಾ ವಿಶೇಷ. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಹೋಗೋದು ನಮ್ಮ ನಾಗನ ಹತ್ತಿರ, ನಮ್ಮ ದೈವದ ಹತ್ತಿರ. ಎಷ್ಟೋ ವಿಷಯಗಳನ್ನು ಸೈನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು ಸಾಲ್ವ್ ಮಾಡದೇ ಇರೋದನ್ನು ಈ ಕೆಲವೊಂದು ಕಾಣದ ಶಕ್ತಿಗಳು ಸಾಲ್ವ್ ಮಾಡೇ ಮಾಡುತ್ತೆ ಅನ್ನೋದು ನಮ್ಮ ನಂಬಿಕೆ. ಇವತ್ತಿಗೂ ಕೂಡ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟೇ ಮೇಲೆ ಹೋಗಿದ್ರೂ ಕೂಡ ಎಷ್ಟೋ ಬಗೆಹರಿಯದ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಬರುವುದು ಇದೇ ನಾಗನ ಹತ್ತಿರ, ಇದೇ ದೈವದ ಹತ್ತಿರ. ಅದೆಷ್ಟೋ ಸ್ಕಿನ್ ಪ್ರಾಬ್ಲಮ್ಸ್ ಸಾಲ್ವ್ ಆಗದೇ ಇರುವಂಥದ್ದು ಈ ನಾಗನ ಹತ್ತಿರ ಬಂದು ಹರಕೆ ಕಟ್ಕೊಂಡಾಗ ಸಾಲ್ವ್ ಆಗಿದ್ದಿದೆ. ಇದೇ ಅಲ್ವಾ ಶಕ್ತಿ ಅಂದರೆ. ಲೈಫಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸರಿ ನಮ್ಮ ಜೀವನದಲ್ಲಿ ನಮ್ಮ ಕೈ ಹಿಡಿಯುವಂಥದ್ದು, ನಮ್ಮ ಬೆನ್ನಟ್ಟುವಂಥದ್ದು ಇದೇ ಶಕ್ತಿಗಳು. ಬೈ ದ ವೇ, ಬಯೋಲಾಜಿಕಲ್ ಸೈಕಲ್ ನೋಡಿದ್ರು ಕೂಡ ಈ ಹಾವ್ ಅನ್ನೋದೇನಿದೆ, ಎಕ್ಸ್ಪೆಷಲಿ ಕೋಬ್ರಾಸ್ ಆಗಿರ್ಬೋದು ಅಥವಾ ಲೈಕ್ ಎನಿ ಕೈಂಡ್ ಆಫ್ ಸ್ನೇಕ್ಸ್, ಇದು ನಮ್ಮ ಒಂದು ಬಯೋಲಾಜಿಕಲ್ ಸೈಕಲಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇವತ್ತಿಗೂ ಕೂಡ ಎಷ್ಟೋ ಜನ ರೈತರು, ಎಷ್ಟೋ ಜನ ಫಾರ್ಮರ್ಸ್ಗಳು ಸರ್ವೈವ್ ಆಗ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಇದೇ ಹಾವುಗಳು. ಬಿಕಾಸ್ ಇದು ಬಂದು ನಮ್ಮ ಈ ರೋಡೆಂಟ್ಸ್ ಅಂತ ಏನು ಹೇಳ್ತಾರೆ, ರ್ಯಾಟ್ ಆಗಿರ್ಬೋದು, ಬ್ಯಾಂಡಿಕೂಟ್ ಆಗಿರ್ಬೋದು, ಇದನ್ನೆಲ್ಲ ಹಿಡಿದು ತಿನ್ನುತ್ತವೆ. ಸೊ ಆಟೋಮ್ಯಾಟಿಕಲಿ ರೈತರ ಒಂದು ಏನಿದೆ ಕ್ರಾಪ್ಸ್ ಅದೆಲ್ಲ ಸೇವ್ ಆಗುತ್ತೆ. ಸೊ ಹಾವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಮೋರೋವರ್, ಬರೀ ನಾಗರ ಪಂಚಮಿ ದಿನ ಮಾತ್ರ ನಮಗೆ ಈ ಸರ್ಪಗಳ ಮೇಲೆ, ಈ ಹಾವುಗಳ ಮೇಲೆ ಭಕ್ತಿ ಮರ್ಯಾದೆ ಬೇಡ, ಅದು ಪ್ರತಿಯೊಂದು ದಿನ ಕೂಡ ಬೇಕಾಗುತ್ತೆ. ಇನ್ನು ಉಳಿದಂಥ ದಿನ ಏನಾದರೂ ಹಾವು ಕಾಣಿಸ್ಕೊಂಡ್ರೆ ನಾವು ಹೊಡೆದು ಸಾಯಿಸ್ಬಿಡ್ತೀವಿ, ಬಟ್ ಅದೇ ನಾಗರ ಪಂಚಮಿ ದಿನ ನಮಗೆ ಏನಾದರೂ ಕಾಣಿಸ್ಕೊಂಡ್ರೆ ಅಲ್ಲೇ ಕೈ ಮುಗಿದು ಫುಲ್ ಭಕ್ತಿ ಭಾವ ಎಲ್ಲ ಬಂದುಬಿಡುತ್ತೆ. ಅದು ಇವತ್ತಿಗೆ ಮಾತ್ರ ಸೀಮಿತ ಆಗಿರೋದು ಬೇಡ, ಪ್ರತಿಯೊಂದು ಪ್ರಾಣಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ ಜೀವಿಸುವಂಥ ಒಂದು ರೈಟ್ಸ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಸಮಯದಲ್ಲೂ ಕೂಡ ಈ ಒಂದು ಹಾವುಗಳಿಗೆ ಏನಾದರೂ ಕಾಣಿಸ್ಕೊಂಡ್ರೆ ಅದನ್ನು ಸೇವ್ ಮಾಡುವಂಥ ಕೆಲಸ ಮಾಡೋಣ, ಸಾಯಿಸುವಂಥ ಕೆಲಸ ಮಾಡೋದು ಬೇಡ. ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ನಾಗರ ಪಂಚಮಿಯ ಲಾಗ್ ಆಗಿತ್ತು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಆ್ಯಂಡ್ ಸೊ ನನ್ನ ಮುಂದಿನ ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿಯಾ, ಸಿಗುವ.